ಮಹಾಮಹಿಮ ಕೈಲಾಸಪತಿ ನೀನು. ಏನು ಬಲ್ಲೆನು ನಾನು, ನೆರೆಸು ಜ್ಞಾನ ಮೂರುತಿ ನೀನು. ನಿನ್ನ ಸಮಾನರುಂಟೆ ದೇವ ಈ ಜಗದಲ್ಲಿ, ನಿನ್ನ ಸಮಾನರುಂಟೆ ದೇವ ಈ ಜಗದಲ್ಲಿ. ರಕ್ಷಿಸು ರಕ್ಷಿಸು ನಮ್ಮೆಲ್ಲರ ಅನವರತ. ಶ್ರೀ ಗುರುದೇವ ಒಂದೊಂದೇ ಸತ್ಸಂಗವನ್ನು ಗುರುಗಳ ಬಾಯಿಯಿಂದ ಕೇಳ್ತಾ ಇದ್ದೀರಿ. ನನಗೇನು ಭ್ರಮ ಇಲ್ಲ, ನೀವು ಇದನ್ನೆಲ್ಲ ಕೇಳ್ತಾ ಇದ್ದೀರಿ ಉದ್ಧಾರ ಆಕಿರಿ ಅಂತ ತಿಳ್ಕೊಂಡು, ಮತ್ತು ನಾನು ನಿಮ್ಮನ್ನು ಉದ್ಧಾರ ಮಾಡೋಕ್ಕೂ ಹೊಂಟಿಲ್ಲ. ನಾನು ನಿಮ್ಮನ್ನು ಉದ್ಧಾರ ಮಾಡೋಕ್ಕೂ ಹೊಂಟಿಲ್ಲ. ನೀವು ಉದ್ಧಾರ ಆಗಿಬಿಡ್ತೀರಂತೂ ತಿಳ್ಕೊಳ್ಳೋದಿಲ್ಲ. ಯಾಕಂದರೆ ಇಂಥ ಸಾವಿರಾರು ಗುರುಗಳಿಂದ ಪ್ರವಚನವನ್ನು ಕೇಳಿದ್ದೀರಿ, ವಾಣಿಯನ್ನು ಸವಿದಿದ್ದೀರಿ, ಆಲಿಸಿದ್ದೀರಿ. ಇದು ಒಂದು ಏನಪ್ಪ, ನಿಮ್ಮ ಕರ್ಮ ಧರ್ಮ ಸಂಯೋಗ. ಯಾವೊಂದು ಉಳಿಪೆಟ್ಟು ಬಿದ್ದಾಗ ಒಂದು ಬಂಡೆ ಹೊಡಿತೈತೆ, ಆ ಒಂದು ಉಳಿಪೆಟ್ಟಿಗಾಗಿ ಕಾಯ್ತಾ ಇದೆ ನಿಮ್ಮ ದೇಹ, ನಿಮ್ಮ ಮನಸ್ಸು. ನೋಡಿರೇನು ದೊಡ್ಡ ಪಡಿ ಇರ್ತದೆ, ಹೊಡಿತಿರ್ತಾರೆ, ಠಾಕ್ ಅಂತ ಹೊಡಿತಾರೆ, ಠಾಕ್ ಅಂತ ಹೊಡಿತಾರೆ, ಸಾವಿರ ಏಟು ಹೊಡಿತಾರೆ, ಹೊಡಿದೇ ಇಲ್ಲ ಅದು. ಮುಂದೆ ಒಂದು ಏಟು ಹೊಡೆದಾಗ ಫಳ್ ಅಂತ ಸಿಗುತ್ತದೆ. ಹಂಗೆ ನಿಮ್ಮ ಬದುಕಿನೊಳಗೆ ಎಷ್ಟೋ ಪ್ರವಚನ ಕೇಳಿದ್ದೀರಿ, ಎಷ್ಟೋ ಅವಮಾನ ಕಂಡಿದ್ದೀರಿ, ಎಷ್ಟೋ ಅನುಭವವನ್ನು ಉಂಡಿದ್ದೀರಿ. ಸಿಹಿಯನ್ನು ಕಹಿಯನ್ನು ಭಾಳ ಭಾಳ ಜೀವ ಭಾಳ ಗಟ್ಟಿದ ನಿಮ್ಮದು. ಎಲ್ಲ ತಾಳ್ಕೊಂಡಿದ್ದೀರಿ, ನೋಡಿದ್ದೀರಿ, ಅನುಭವಿಸಿದ್ದೀರಿ. ಆದರೆ ಪಟಕ್ಕನೆ ಒಂದು ದಿವಸ ನಿಮಗೆ ಜೀವನದ ಒಂದು ಮೌಲ್ಯ ಗೊತ್ತಾಗ್ತದೆ. ಬದುಕಂದರೆ ಇಷ್ಟೇ ಅಪ್ಪ ಅಂತ ತಿಳ್ಕೊಂಡ್ರು. ಮಕ್ಕಳು 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 ಅಂತ ಬಡ್ಕೊಂಡು ಅವ್ರಿಗೆಲ್ಲ ಜೀವದ ಹಾರಿ ಎರಿತೀರಿ. ಒಂದು ದಿವಸ ಒಬ್ಬಕ್ಕೆ ಮಗಳಿರ್ತಾಳೆ, ಲಕ್ಷ ಲಕ್ಷ ಗಟ್ಟಲೆ ಆಕೆಗೆ ಇದು ಮಾಡಿರ್ತೀರಿ. ಒಂದು ದಿವಸ ಯವ್ವ ನಾವು ಒಬ್ಬಕ್ಕೆ ಮುಸ್ಲಿಂ ಹುಡುಗನ ಪ್ರೀತಿ ಮಾಡೋಕತ್ತೀನಿ ಅಂತ ಹೇಳ್ತಾಳೆ. ತಂಗಿ ಹೋಗಬೇಡ ಅಂತಾಳೆ. ಇಲ್ಲವ ನಾನು ನಿನ್ನ ಬಿಡ್ತೀನಿ, ಅವನು ಬಿಡಿದ್ಳು ಅಂತಕೊಂಡು ಪುರ್ರ ಅಂತ ಹೋಗ್ತಾರ. ಅವಾಗ ಗೊತ್ತಾಗತ್ತೆ ನಿಮಗೆ, ಅಂಥ ಹೊತ್ತಿನಾಗ ಗೊತ್ತಾಗತ್ತೋ ಯಾರಿಗ್ಯಾರೂ ಇಲ್ಲ ಅಂತ ತಿಳ್ಕೊಂಡ್ರು. ಮಕ್ಕಳಿಲ್ಲ ಅವಾಗ, ಆ ಕ್ಷಣದಲ್ಲಿ ಗೊತ್ತಾಗುತ್ತೆ ಎಷ್ಟು ಮಾಡಿದ್ರೆ ಏನಾಯ್ತು. ನಾನು ಹಣೆ ಬಾರ ಇಂಥಾಕಿನ ಹಡ್ಕೊಂಡು ಕುಂತಿದ್ದೆ. ಟಿ ವಿ ಬಂದು ಸಾಯ ಹತ್ತಿದ್ಲು, ಬಿಟ್ಟು ಬಿಟ್ಟು ಚಂದ ಇತ್ತವ ಸತ್ತಿದ್ರು ಮಕ್ಕಳಂತ ಕುಡ್ತಿದ್ದೆ ತಣ್ಣಗ. ಈ ಇಂಥದ್ದು ಅನುಭವಿಸ್ಬೇಕಾಯ್ತು ಅಂಥದ್ದು ಜೀವ ಅನ್ನೋದಿಲ್ಲ ಅನ್ನೋದಿಲ್ಲ ಅಂಥದ್ದು ಅಂಥದ್ದು ಹೊಟ್ಟಿ ತೆರೆದು ಹುಟ್ಟಿದ ಮಕ್ಕಳು ಒದ್ದು ಹೊರಗೆ ಕಳಿಸಿದಾಗ ಅವಾಗ ಅನುಭವ ಬರ್ತದೆ ನಿಮಗೆ, ಯಾರಿಗ್ಯಾರೂ ಇಲ್ಲ ಅಂತಕೊಂಡು. ಅಲ್ಲಿ ಮಟ್ಟ ಬೇಕಾದ್ದು ಹೇಳಿ ನಮ್ಮಂಥವ್ರು, ನಿಮಗೆ ಅನುಭವ ಆಗೋ ಮಟ್ಟ ನಾನು ಹೇಳಿದ್ದ ಅನು ನಿಮಗೆ ಹಜಮಾಗುವುದಿಲ್ಲ ತಿಳ್ಕೋರಿ. ನಿಮಗೆ ಅನುಭವ ಆಗಬೇಕದು, ಕಷ್ಟದ ಅನುಭವ ಆಗಬೇಕು, ದುಃಖದ ಅನುಭವ ಆಗಬೇಕು, ಅವಾಗ ಅರ್ಥ ಆಗುತ್ತೆ ನಿಮಗೆ ಗೊತ್ತದ. ಇರಲಿ, ನಾನು ಇವತ್ತೇನು ಹೇಳಕ್ಕೆ ಹೊಂಟಿನಪ್ಪ ಅಂದರೆ, ನೀವೆಷ್ಟೋ ಜನ ಬಂದಿದ್ದೀರಿ ಇಲ್ಲೇ, ಮುಖ್ಯವಾಗಿ ನೀವು ಬಂದ ಉದ್ದೇಶ ಮೊಣಕಾಲು ನೋವು, ಕಾಲು ನೋವು, ಬೆನ್ನು ನೋವು, ಸೊಂಟ ನೋವು ಮುಖ್ಯವಾಗಿ, ಹೌದಾ? ಮತ್ತು ಬಂದಂಥ ನೀವು ಎಂಥವ್ರಪ್ಪ ಅಂತಂದ್ರೆ ಸ್ವಲ್ಪ ವಯಸ್ಸಾದವರಿದ್ದೀರಿ, ದೇಹ ದುಡುತಿ ಮಾಡಿಕೊಂಡವರದ್ದೀರಿ, ವಯಸ್ಸಾದವರದ್ದೀರಿ. ಈ ಬೆನ್ನೋವು ಬೆನ್ನೋವು ಸೊಂಟ ನೋವು ಪಾದ ನೋವು ದಡಗ್ನ ಬಂದಿದ್ದಲ್ಲ ಎರಡು ದಿವಸದಾಗ, ಗೊತ್ತಿರಲಿ ನಿಮಗದು ನಿನ್ನೆ ಮೊನ್ನೆ ಬಂತಂತ ಅಲ್ಲ. ಜೋ ಮೇರೆ ಹಾವ ಭಾವಸೆ ತುಂಬ ಮಾಲೂಮ್ ಪಡ್ರೆ ತುಮಕೋ ಥೋಡ ಗ್ರಹಣ ಕರ್ರೆ ಥೋಡ ಸಾ ಶಾಯದ್ ಏ ಭಾಷಾ ಸೆ ಅತಿರಿಕ್ತ ಹೇ ಹಾವ ಭಾವಸೆ ಮೈ ಜಿಸ್ ಭಾಷಾ ಮೇ ಜಿಸ್ ಭಾವಸೆ ಮೈ ಬೋಲ್ ರಾ ಹೂ
ಶಾಯದ್ ತುಮ್ ಕ್ಯಾಪ್ಚ್ ಕರ್ ರೇ ಹಾ ಹಾ ಓಕೆ ತಿರುಗಿ ಬರ್ದೆ ಹೌದಾ ಇವತ್ತು ನಿನ್ನೆ ಬಂದಿದ್ದಲ್ಲ ಯಾವಾಗೋ ಒಮ್ಮೆ ಅಯ್ಯಯ್ಯೋ ಹೊರತು ಬಿಡ್ತೀನೋ ಇರೋ ಬಿಡಿಸ್ಕೊಂಡ್ಬಿಟ್ರಿ ಹಿಂಗೆ ಹೊಂಟಾಗಿ ಇದು ಬಿಡಿಸ್ಕೊಂಡ್ಬಿಡ್ತೀರಿ ಹೌದಾ ಒಮ್ಮೆ ಹಿಂಗೆ ಕೈ ಎತ್ತ ಸಳಕ್ ಅಂತತೆ ಅವ ಬರ್ತ ನೋವು ಕಮ್ಮಿ ಆಗುತ್ತೆ ಬಡಿತು ಒಂದು ನಾಲ್ಕು ದಿವಸ ಇರ್ತಿತ್ತು ಎಪ್ಪೋ ಎಷ್ಟು ನೋವು ಕಮ್ಮಿ ಆಗ ಮತ್ತೊಮ್ಮೆ ಸೊಂಟ ತುಡಿಬಾ ಅಂತಕೊಂಡು ಮಕ್ಕಳ ಕಡೆ ತೂಸುತ್ತಿರ ಸೊಂಟ ಲಗಕ್ಕತ್ತೆ ಅವಾಗ ನೋವು ಶುರುವಾಗತ್ತೆ ಮತ್ತೆ ಕಮ್ಮಿ ಆಗುತ್ತೆ ಅದು ಕಮ್ಮಿ ಆಗೇ ಇಲ್ಲ ನಿಮಗೆ ತಡ್ಕೋತಕ್ಕಂಥ ಶಕ್ತಿ ಇತ್ತು ಅದು ಕಮ್ಮಿ ಆಗ್ತದೆ ಮುಂದೆ ಯಾವಾಗ ಹೊಳೆ ಪ್ರಕಟ ಆಗುತ್ತಪ್ಪ ಅಂದರೆ ನಿಮ್ಮ ಶಕ್ತಿ ಕಮ್ಮಿ ಆಗಬೇಕು ಸಹನ ಮಾಡತಕ್ಕಂಥ ಶಕ್ತಿ ಯಾವಾಗ ಕಮ್ಮಿ ಆಗುತ್ತೆ ಅವಾಗ ಎಲ್ಲನೂ ಹೊರಬರ್ತಾವೆ ಬರ್ತದ ಎಲ್ಲಿ ಮಟ್ಟ ನೀವು ಸ್ಟ್ರಾಂಗ್ ಇರ್ತೀರಿ ಎಲ್ಲಿ ಮಟ್ಟ ಸ್ಟ್ರಾಂಗ್ ಇರ್ತೀರಿ ಅಲ್ಲಿ ಮಟ್ಟ ಯಾರು ನಿಮ್ಮ ಟಚ್ ಮಾಡೋಲ್ಲ ಒಮ್ಮೆ ವೀಕ್ ಆಗ್ರಿ ಒಮ್ಮೆ ವೀಕ್ ಆಗ್ರಿ ಬಿದ್ದ ಮೇಲೆ ಒಟ್ಟು ಒಂದು ಕಲ್ಲು ಹೋಗಕ್ಕೆ ಶುರುವಾಗ್ತವೆ ನೀವು ಬಿದ್ದ ಮೇಲೆ ಒಂದು ಕ್ವಾಣ ಬಿತ್ತಂತ ಬದಲ ಹರಿದಾಗಿದ್ದಾಗ ಅದನ್ನು ಹಕ್ಕಂತ ಬರ್ತಿತ್ತು ಅದು ಯಾರು ಮುಟ್ತಿದ್ದಿಲ್ಲ ಒಂದು ಬಿತ್ತಂತ ಹೇಗೆ ನಾವು ನನಗೆ ನನಗೊಮ್ಮೆ ಹಾದಿತ್ತು ಕಲ್ಲುಗಿರಿ ನನಗೆ ಅನಿಸಿತ್ತು ಕಲ್ಲುಗಿರಿ ಹಂಗೆ ನೀವೆಲ್ಲ ಟಾರ್ ಬುರ್ ಹರಡ್ತೀರ ನಿಮ್ಮದು ಡೌನ್ ಆಗುತ್ತೆ ಅವಾಗ ಒಟ್ಟರು ಟಾರ್ ಬುರ್ ನಿಮ್ಮೆ ಹರಡ್ತಾರೆ ಅವರು ಹಂಗನ ನಿಮ್ಮ ಶಕ್ತಿ ಯಾವಾಗ ಕಮ್ಮಿ ಆಗುತ್ತೆ ಒಳಗೆ ಹಶಪ್ಪಾದಂಥ ನೋವು ಪ್ರಕಟ ಆಗಿಸ್ಬೇಕು ಹಂಗಾಗಿದ್ದದು ನೋವು ಎಲ್ಲಿ ಹೋಗಿದ್ದಿಲ್ಲ ಅದು ಎಂದೋ ಒಂದು ಸುಟ್ಕೇಸ್ ಬಡಿಸ್ಕೊಂಡಿರಿ ಎಲ್ಲೋ ಒಂದು ಕಂಬ ಬಡಿಸ್ಕೊಂಡಿರಿ ಅವು ಒಳಗಾದವು ನೀವು ತಿಳ್ಕೊಂಡ್ರಿ ಕಮ್ಮಿ ಆಗಿತ್ತು ಅಂತ ತಿಳ್ಕೊಂಡು ಜೋ ಚೋಟ್ ಲಗಾತ ದರ್ದ ಥಾ ಓ ಕಮ್ ನೀ ಹುವಾ ಥಾ ಓ ಅಂದರ್ ಹೀ ಥಾ ಅಬ್ ಪ್ರಕಟ ಹೋ ರಾಯ್ ಅಬ್ ಮಾಲೂಮ್ ಹೋ ರಾಯ್ ಅಬ್ ಆಪ್ ಅನುಭವ ಲೇ ರೇ ಐಸಾ ಹೋ ರಾಯ್ ಹಿಂಗಾಗ್ತದೆ ಮತ್ತು ಇದ್ರ ಜೊತೆಗೆ ನಿಮ್ಮ ಶಕ್ತಿ ಕಮ್ಮಿ ಹಾಕೊಂತ ಹೊಂಟತಿಲ್ಲ ಅದು ಹೋಗಲಿ ಯಾಕೆ ವಯಸ್ಸಿಗೆ ತಕ್ಕಂತೆ ಆಗುದು ಮತ್ತು ಮೊದಲು ಹೆಂಗೆ ಇದ್ದು ದಾಡ್ಸಿ ಹಂಗೆ ಇದು ಅಂತ ಹೆಂಗೆ ಸಾಧ್ಯದ ಹೌದಾ ಹಣ್ಣಾಗಿರಿ ಹಣ್ಣು ಆಗಲಿ ಆದರೆ ನೀವೇನು ಮಾಡಕತ್ತೀರಪ್ಪ ಅಂದ್ರೆ ನಿಮ್ಮ ಶಕ್ತಿ ನೀವೇ ಕಮ್ಮಿ ಮಾಡ್ಕೊಳಕತ್ತೀರಿ ಹೆಂಗೆ ಈ ಮೊಬೈಲ್ ಐತಿ ಮೊಬೈಲ್ದಾಗ ದಿನ ಒಂದಿಟ್ಟು ಮಾತಾಡೋದು ದಿನ ಒಂದು ಯಾವ ಮೆಸೇಜ್ ಬಂದವ ನೋಡೋದು ಇಷ್ಟ ಮಾಡ್ಕೊಂತ ಕುಂತರು ಚಲೋ ಇತ್ತು ನೀವೇನು ಮಾಡಿದ್ರಿ ಡೌನ್ಲೋಡ್ ಮಾಡಿದ್ರಿ ಅಪ್ಲೋಡ್ ಮಾಡಿದ್ರಿ ಸಾರ್ಕ ನೀವು ಒಟ್ಟು ವಿಡಿಯೋ ಗ್ಲಾ ನೋಡಕ್ಕೆ ಹತ್ತೀರಿ ಯಾವ 95 ಮಾಡಿತ್ತು ನಿಮ್ಮದು ಇದು ಏನೋ ಇದು ಮಾಡಿದಾಗ ಪೂರ ಚಾರ್ಜ್ ಆದಾಗ 95 ಇತ್ತು ಅದು ಚಾರ್ಜಿಂಗ್ ಸಣ್ಣ ನೋಡ್ಕೊಂತ ಹೊಂಟ್ರಿ ಸಣ್ಣ ನೋಡ್ಕೊಂತದ್ದು ಒಂದೇ ತಾಸಿನಾಗ 43 ಬಂದ್ಬಿಡ್ತದೆ ನೋಡಿರಿ ಅಣ್ಣ 43 ಬಂದ್ಬಿಡ್ತದೆ ಯಪ್ಪ ಎಷ್ಟು ಕಮ್ಮಿ ಆಯಿತು ಇನ್ನೂ ಒಂದು ತಾಸಾಗಿಲ್ಲ ಚಾರ್ಜ್ ಮಾಡಿ ಅಂತೀರಿ ಆ ಶಕ್ತಿ ಹೆಂಗೆ ಹೋಯ್ತು ಸುಟ್ಗಾಡಿ ಏನೇ ನೋಡಿರಿ ನೀವು ಹಾಗೇನೆ ನಿಮ್ಮದು ಶಕ್ತಿ ಇಲ್ಲ ಉಳುಗು ಹೆಂಗೆ ಕಮ್ಮಿ ಆಗುತ್ತಪ್ಪ ಅಂತಂದ್ರೆ ಹೇಳೇನು ನೀವು ಗಾಬರಿ ಹಾಕಿರಿ ಈ ಸದ್ಯ ಟಂಡ ಹೊಡಿತೀರಿ ಹೆಂಗಂದ್ರೆ ಪ್ಲಾಸ್ಟಿಕ್ ಚೇರ್ನಾಗ ಕೂರ್ತಿರಲ್ಲ ಶಕ್ತಿ ಕಮ್ಮಿ ಆಗುತ್ತೆ ಮಜಾ ಅಲ್ಲ ಪ್ಲಾಸ್ಟಿಕ್ ಚೇರ್ ಬಳಸ್ತಿರಲ್ಲ ಶಕ್ತಿ ಕಮ್ಮಿ ಆಗುತ್ತೆ ಕೆಳಗೆ ಕಾಡು ಕೂರ್ತಿರಲ್ಲ ಶಕ್ತಿ ಕಮ್ಮಿ ಆಗುತ್ತೆ ನೀವೀಗ ನೋಡ್ರಿ ಪ್ಲಾಸ್ಟಿಕ್ ವಸ್ತು ಸ್ವಲ್ಪ ತಿಕ್ಕಿ ಮಗ್ಲು ಬರ್ಬೇಕಾದ್ರೆ ಜಗ್ಗಿದಾಗುತ್ತೆ ನೋಡ್ರಿ ನೀವು ಅಂದ್ರೆ ಜಗ್ಗಿದಾಗುತ್ತದು ಹಿಂಗೆ ಜಗ್ಗಿದಾಗುತ್ತದು ನೀವು ತೊರ್ತಕ್ಕಂಥ ಡ್ರೆಸ್ ನಿಮ್ಮ ಶಕ್ತಿ ಕಮ್ಮಿ ಆಗತೈತಿ ಎಲ್ಲಿ ಕೂರ್ತೀರಿ ಯಾ ಡ್ರೆಸ್ ಹಾಕ್ತೀರಿ ಶಕ್ತಿ ಕಮ್ಮಿ ಆಗತ್ತದು ಆಹಾರದಿಂದ ವೇಷಭೂಷಣದಿಂದ ನಡೆ ನುಡಿಯಿಂದ ಸಿಟ್ಟಿಗೆಳ್ತೀರಿ ಶಕ್ತಿ ಕಮ್ಮಿ ಆಗ ಮತ್ತೊಬ್ಬರ ಬಗ್ಗೆ ಅಸೂಯೆ ಪಡ್ತೀರಿ ಶಕ್ತಿ ಕಮ್ಮಿ ಆಗ ನಿಮ್ಗೆ ಗೊತ್ತಿಲ್ಲ ಇದು ಹಂಗಾಗಿ ಶಕ್ತಿ ಕಮ್ಮಿ ಆಗೈತೆ ನಿಮ್ಮದು ಹಿಂಗೆಲ್ಲ ಶಕ್ತಿ ಕಮ್ಮಿ ಆದಾಗ ನೋವು ಹೊರಗೆ ಬರ್ತಾವೆ ಗೊತ್ತಾಗುತ್ತಲ್ಲ ನಾ ಹೇಳೋದು ಹಾಗಾದ್ರೆ ಏನು ಮಾಡಬೇಕು ಅದಕ್ಕೆ ಹಿರಿಯರು ಕಂಬಳಿ ಮಾಡಿದ್ರು ಕಂಬಳಿ ಎಲ್ಲಿ ಹೋಗ್ಯಾವೀ ಕಂಬಳಿ ಇನ್ನೂ ಇಲ್ಲ
ನೀವು ಮಕ್ಕೊಂತಕ್ಕಂಥ ಬೆಡ್ ಸರಿ ಇಲ್ಲ, ಹಾಕತಕ್ಕಂಥ ಬೆಡ್ ಶೀಟ್ ಸರಿ ಇಲ್ಲ, ಹೊಸಗೊಳ್ತಕ್ಕಂಥ ಶಾಲ್ ಸರಿ ಇಲ್ಲ, ಎಲ್ಲ ನಿಮಗೆ ಶಕ್ತಿಯನ್ನು ಬೇಗ ಹೀರ್ಕೊಳ್ತಕ್ಕಂಥ ವಸ್ತು ಅದಾವು. ಪ್ಲಾಸ್ಟಿಕ್ಕು ಶಕ್ತಿ ಹೀರ್ಕೊಂತದ ನಿಮ್ಮಿಂದ, ಇರೋ ಸ್ವಲ್ಪ ಶಕ್ತಿ ಹೀರ್ಕೊಂಬಿಡ್ತದದು. ಕ್ಯಾರ ಕಾಲಿಟ್ರಿಲ್ಲ ಹೀರ್ಕೊಂತೈತಿ. ನಾವು ಅದಕ್ಕೆ ಯಾಕೆ ಹಿಂಗಿಟ್ಟಿವಿ, ಯಾಕೆ ಇಟ್ಕೊತೀವಿ? ದೇವರು ದೇವಾನುಗಳು ಸಹಿತ ಕಾಲು ಕೆಳಗಿಡ್ತಿದ್ದಿಲ್ಲ, ಒಂದು ಮನೆ ಮ್ಯಾಗಿಡ್ತಾರೆ ನೋಡ್ರಿ, ಮನೆ ಮ್ಯಾಗಿಡ್ತಾರೆ ಅವರು. ಇದಕ್ಕೆ ಗ್ರೌಂಡಿಂಗ್ ಅಂತಾರೆ. ಶಕ್ತಿ ಬರ್ತಿರ್ತತಿ ಬ್ರಹ್ಮರಂಧ್ರದ ಮೂಲಕ ಕೆಳಗೆ ಗ್ರೌಂಡಿಂಗ್, ಭೂಮಿ ಹೋಗ್ತದ, ನಿಮ್ಮ ಒಳಗೆ ಉಳಿದಿಲ್ಲ ಅದು. ಗೊತ್ತಾ? ಭಾಳ ಕಠಿಣ ಅದು. ನಾ ಹೇಳಿದ್ದನ್ನು ನಾ ಹೇಳದಿಕ್ಕರೆ, ಬಟ್ ನೀವು ಪ್ಲಾಸ್ಟಿಕ್ ಚೇರ್ ಮ್ಯಾಗ ಕೂಡದೇ ಇರ್ಲಿಕ್ಕೆ ಆಗೋದೇ ಇಲ್ಲ. ಮನೆಯಾಗ ಕಟ್ಗೆ ಕುರ್ಚಿ ಏನಾಗಿ ಔಟ್ ಇಟ್ ಇಟ್ ಎಲ್ಲ ಕಟ್ಗೆ ಕುರ್ಚಿ ಎಷ್ಟು ಮಂದಿ ಕೂಡ್ತೀರಿ? ಸಾಧ್ಯನೇ ಇಲ್ಲ. ನಾ ಹೇಳಿದ್ರು ನೀವು ಪಾಲ್ಯ ಮಾಡ್ತೀರಂತ ನಾನು ಅನ್ಸೋದಿಲ್ಲ. ಅದಕ್ಕೆ ಹೇಳಿದ್ದು ನಾನು, ಮತ್ತೆ ನಿಮ್ಮ ಮನೆ ಪ್ಲಾಸ್ಟಿಕ್ ಚೇರ್ ಅದಾವ, ಮತ್ತೆ ನೀವು ಅದ್ರ ಮ್ಯಾಗ ಕೂಡವ್ರ ಹೌದಲ್ಲ? ನೀವು ಎಂಥ ಡ್ರೆಸ್ ಹಾಕೊತೀರಿ ನಿಮ್ಗೆ ಖಬರ್ ಇಲ್ಲ, ಯಾವ ಥರ ಓಡ್ನಿ ಹಾಕೊತೀರಿ ಖಬರ್ ಇಲ್ಲ. ಸುಮ್ಮನೆ ಅವ್ನಿಗೆ ಓಡ್ನಿ ಬೇಕಪ್ಪ, ಕಲರ್ ಚಂದ ಇರಬೇಕಪ್ಪ, ಯಾರು ಹತ್ತಿರ ಇರಬಾರ್ದು. ಅದಕ್ಕಿಂತ ಹೆಚ್ಚಿಗೆ ಈ ಓಡ್ನಿ ಟೈಪ್ ಮತ್ತೊಬ್ಬರು ಹಾಕೋಬಾರ್ದು. ಹೌದಾ? ಅದು ಎಂಥದ್ದು ಯಾಕಿರಬೇಕ? ನಿಮ್ಗೆ ಕಲ್ಪನೆ ಇಲ್ಲ. ನಾವು ಧರಿಸುವ ಬಟ್ಟೆ ನೂಲು ಹತ್ತಿ, ಹತ್ತಿಯಿಂದ ತಯಾರಾಗಿದ್ದಿರಬೇಕು, ರೇಷ್ಮೆಯಿಂದ ತಯಾರಾಗಿದ್ದಿರಬೇಕು, ಅಥವಾ ಉಣ್ಣೆಯಿಂದ ತಯಾರಾಗಿರಬೇಕು. ಈ ಮೂರು ಬಟ್ಟೆಗಳನ್ನು ಬಿಟ್ಟು ಬೇರೆ ಬಟ್ಟೆಗಳು ನಿಮಗೆ ಹಾನಿಕರ. ಗೊತ್ತಾಗ್ತಲ್ಲ, ಗೊತ್ತಾಗ್ತಲ್ಲ, ಏನು ಮಾಡ್ತೀವಿ? ಊಟ ಮಾಡಿ ಶಕ್ತಿ ಹರಣ ಮಾಡ್ಕೊತೀರಿ, ಊಟ ಮಾಡಿ ಶಕ್ತಿ ಹರಣ ಮಾಡ್ಕೊತೀರಿ. ನಾ ಹೇಳಿಲ್ಲ ಅರ್ಧ ಹೊಟ್ಟೆ ಉಣ್ಬೇಕು, ಮಿಕ್ಸರ್ ಗ್ರೈಂಡರ್ನಾಗ ಪೂರ ತುಂಬ್ರಿ, ಪೂರ ಪೂರ ಕಂಟು ಮಾಡಿ ತುಂಬ್ರಿ. ಮ್ಯಾಗ ಮುಚ್ಚಳ ಇಡಾಕತ್ತ ಜಗ ಬಿಟ್ಟು ನಂದಿರ್ತೈತೆ, ಬಟ್ಟನ ಬರ್ತಾರೆ ಗಿರ್ರ ಅಂತ ತಂದ್ರೆ ತಿರುಗೋದೇ ಇಲ್ಲ, ಅದಕ್ಕೆ ಸ್ಟಕ್ ಆಗಿಬಿಡ್ತೈತೆ. ಹಂಗೆ ನೀವು ಹೊಟ್ಟೆ ತುಂಬ ಊಟ ಹಾಕಿದ್ರೆ ಸ್ಟಕ್ ಆಗಿಬಿಡ್ತದ. ಅದಕ್ಕೆ ಅರ್ಧ ಹೊಟ್ಟೆ ಉಂಡ್ರೆ ಪಚನೆ ಮಾಡ್ತಕ್ಕಂಥ ಶಕ್ತಿ ಇತ್ತು, ನೀವು ಪೂರ ಹಾಕಿದ್ರಿ. ಶಕ್ತಿ ಹರಣ, ಶಕ್ತಿ ನಿಮ್ಮ ನಿಮ್ಮೊಳಗಿರ್ತಕ್ಕ ಶಕ್ತಿ ನೀವೇ ಹಾಳು ಮಾಡ್ಕೊಂತೀರಿ. ಹೆಂಗೆ? ಹೆಚ್ಚು ತಿಂದು, ಹೆಚ್ಚು ತಿಂದು ಹಿಂಗೆಲ್ಲ ಶಕ್ತಿ ಹೋಗತೈತಿ. ಹೆಚ್ಚು ಸಿನಿಮಾ ನೋಡೋದು, ಹೆಚ್ಚು ಲ್ಯಾಪ್ಟಾಪ್ ನೋಡೋದು, ಹಾಂ, ಹೆಚ್ಚು ಟಿ ವಿ ನೋಡೋದು, ಹೆಚ್ಚು ಮೊಬೈಲ್ ನೋಡೋದು, ಕಣ್ಣಿನ ಶಕ್ತಿ ಕಮ್ಮಿ, ಗ್ರಹಣ ಶಕ್ತಿ ಕಮ್ಮಿ, ವಿಚಾರ ಶಕ್ತಿ ಕಡಿಮೆ. ಶಕ್ತಿ ನೀವೇ ಕಡಿಮೆ ಮಾಡ್ಕೊಳಕತ್ತೀರಿ, ಸಿಟ್ಟು ಮಾಡ್ಕೊತೀರಿ, ಶಕ್ತಿ ನೀವೇ ಕಡಿಮೆ ಮಾಡ್ಕೊಳಕತ್ತೀರಿ. ಹೆಚ್ಚು ಊಟ ಮಾಡ್ತೀರಿ ನೀವೇ, ಶಕ್ತಿ ಕಡಿಮೆ ಮಾಡ್ಕೊಳಕತ್ತೀರಿ. ಶಕ್ತಿ ಹರಣ ಆಗ್ತಾ ಇದೆ. ಮೊದಲ ವಯೋ ತಕ್ಕಂತೆ ಸಹಜ ಕಮ್ಮಿ ಆಗುತ್ತೆ, ಅದಕ್ಕೂ ನೀವು ಸಾಥಿ ಕೊಡ್ತೀರಿ. ಓಡ್ತಕ್ಕಂಥ ನೂಕಿದ್ರೆ ಮತ್ತಿಟ್ಟು ಓಡ್ತಾನಮ್ಮ. ಹಂಗೆ ಈಗ ನಿಮ್ಮ ಶಕ್ತಿ ಕಮ್ಮಿ ಆಗುವಂಥ ಹೊಂಟತಿ, ನೀವು ಮತ್ತಟ್ಟು ಕೂಡಿಸ್ರಿ, ಬರ್ರ ತಿಳಿತೈತೆ, ಅದು ಎಲ್ಲನೂ ಶುರು ಆಗ್ತಾವು. ಯಾವಾಗ ಅರ್ಥ ಆಗುತ್ತೆ ನಿಮಗೆ? ಅದು ಸಾಧ್ಯ ಇಲ್ಲ. ಇಷ್ಟೆಲ್ಲ ಹೇಳುವ ಉದ್ದೇಶ ಏನಪ್ಪ ಅಂದ್ರೆ, ಇದರ ಜೊತೆಗೆ ನಿಮಗೆ ನೆಗೆಟಿವ್ ಎನರ್ಜಿ ಅಂತೀವಿ ನಾವು, ನೆಗೆಟಿವ್ ನೆಗೆಟಿವ್ ಎನರ್ಜಿ. ಇದ್ರ ಜೊತೆಗೆ ನೀವು ಮಾಡೋ ತಪ್ಪಾದ ಇವೆಲ್ಲ, ಇದ್ರ ಜೊತೆ ನೆಗೆಟಿವ್ ಎನರ್ಜಿ. ನಿಮ್ಮ ಮನೆಗೆ 108 ಮಂದಿ ಬರ್ತಾರೆ, ಬಂದವರು ಕಣ್ಣು ಭಾಳ ಕೆಟ್ಟಿರ್ತಾವೆ, ಕಣ್ಣು ಭಾಳ ಕೆಟ್ಟರಿ. ನೀವು ಚಲೋ ಡ್ರೆಸ್ ಹಾಕೊಂಡ್ರಪ್ಪ ಅಂದ್ರೆ ಅವ್ರಿಗೆ ಹಿಂಗೆ ನೋಡಿದ್ರೆ ನಿಮ್ದು ಹಾಳಾತು. ನೀವು ಚಂದ ಕಂಡ್ರಿ ಹಿಂಗೆ ನೋಡಿದ್ರು ದೋಷ ಬಿತ್ತು. ನೀವು ಮನೆ ಚಂದ ಕಟ್ಟಿರಿ ದೋಷ ಬಿತ್ತು. ದೃಷ್ಟಿದೋಷ ಅಂತಾರೆ ಇದಕ್ಕೆ, ಕೆಟ್ಟ ದೃಷ್ಟಿ ಅಂತಾರೆ, ಕೆಟ್ಟ ದೃಷ್ಟಿದೋಷ. ಅಷ್ಟು ಇರಲಿ, ಎಷ್ಟು ಕೆಟ್ಟೈತೆಪ್ಪ ಅಂದ್ರೆ, ನೀವು ಗಂಡ ಹೆಂಡತಿ ನಕ್ಕೋಂತ ಆರಾಮಿದ್ದೀರಿ ಅಂತ ತಿಳ್ಕೊರಿ. ಚಿನ್ನ ದಿನಾಲು ಸಿನಿಮಾಕ್ಕೆ ಹೋಗ್ತೀರಿ, ಇದನ್ನು ಮಾಡ್ತೀರಿ, ಕುಕ್ಕು ಕುಕ್ಕು ನಕ್ಕೊಂತಿರ್ತೀರಿ, ಹೊಟ್ಟೆ ಕಾರ ಕಳಿಸ್ತಾವೆ ಅತ್ ಮಕ್ಕಳು ಬಂದಿಗೆ ಮಗ್ಗಲ್ ನೋಡಿ ಹೊಟ್ಟೆ ಕಾರ ಕಳಿಸ್ದಾಗತ್ತೆ. ಎಷ್ಟು ಚಂದ ಅದ ಇವರು ತಗೊಂಡು, ಯಾಕೆ ಅವ್ರು ಹಂಗೆ ಚಂದ ಇಡೋದಿಲ್ಲ. ಹೊರಗೆ ನೋಡಿ ಬಿಡ್ರಿ ಬಡೆಯಣ್ಣವರು, ನೀವು 4 ಮಂದಿ ಅಂತ ಬಿಡ್ತಾರೆ ಅಂತ ಗೋರಿ. ಆ 3 ಮಂದಿ
ಇದು ಹೆಂಡತಿಯರು ಭಾಳ ಕೆಟ್ಟಿರ್ತಾವೆ, ಹೀಗಾಗಿ ಗಂಡ್ರಿಗೆ ಕೆಟ್ಟಿರ್ತಾವೆ, ಗಂಡು ಕೆಟ್ಟದ್ದು ಹೆಂಡತಿ ಕೆಟ್ಟ, ಹೆಂಡತಿ ಕೆಟ್ಟರು ಜಗಳ ಜೂಟು ಮುನುಸು ಅವೆಲ್ಲ ಇರ್ತಾವೆ, ಸಿಟ್ಟು ಸಿಡ್ ಇರ್ತಾವೆ. ಅದ್ರಾಗ ಒಬ್ಬ ಚಂದ ಇರ್ತಾನೆ, ಹೆಂಡತಿ ಜಾಕ್ ಮಾಡ್ತಾನೆ, ಹೆಂಡತಿ ಪ್ರೀತಿ ಮಾಡ್ತಾನೆ, ಆ ಮೂರೂ ಮಂದಿ ನಿಮ್ಮ ಮ್ಯಾಗ ಕೆಂಡಕಾಡ್ತಾರೆ. ಗೊತ್ತದನು ಎಷ್ಟು ಮಜಾ ಇದ್ದಿತ್ತು, ಇವೆಲ್ಲ ನಿಮ್ಗೆ ಗೊತ್ತಾಗೋದಿಲ್ಲ, ನೀವು ಸುಮ್ಮನೆ ಹೊಂಟಿರ್ತೀರಿ. ನಿಮ್ಮ ಮೂರು ಮಂದಿ ಕಣ್ಣು ನಿಮ್ಮ ಮ್ಯಾಗ, ಯಾವಾಗ ನೀವು ಅವರಂಗಾದಿರಿ ಅಂತ ನೋಡ್ತಿರ್ತಾರೆ ಅವರು, ಯಾವಾಗ ನೀವು ಹತ್ತಿರಿ ಅಂತ ನೋಡ್ತಿರ್ತಾರೆ ಅವರು, ನೀವು ಹತ್ಕೊಂತಿರ್ಬೇಕು ಜಗತ್ತಿಗೆ. ಯವ್ವ ನನ್ನ ಗಂಡು ಹೊಡಿತಾನವ, ನನ್ನ ಗಂಡು ಬಿಡಿತಾನವ, ನನ್ನ ಮಕ್ಕಳು ಹಂಗದವ ಆದರೂ ಖುಷಿ ಆಗುತ್ತೆ ಅವ್ರಿಗೆ, ಒಂಥರ ಅವ್ರ ಖುಷಿ ಆತರ ಪ್ರಿ ಮಾಡಿ ಇರ್ತೀವಿ ಅವ್ರ ಪ್ರಿ ಮಾಡಿ ಹರಾಡ್ತಿದ್ದು ಗುರು 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 ಪ್ರಿ ಮಾಡಿ ಅವ್ರ ಖುಷಿ. ಅವ್ರಿಗೆ ನೀವು ಹತ್ತಷ್ಟು ಖುಷಿ, ನಕ್ಕಷ್ಟು ಬಿಸಿ. ನೀವು ಹತ್ರ ಅವ್ರಿಗೆ ಖುಷಿ, ನಕ್ಕ್ರ ಒಳಗೆ ಬಿಸಿ. ಹಿಂಗೈತೆ ಲೋಕ. ಹೊರಗೆ ಬರ್ತಕ್ಕಂಥ ಮಂದಿ ಕಣ್ಣು ಬಿಡ್ತಾರ, ಒಳಗಿರ್ತಕ್ಕಂಥ ಮಂದಿ ಕಣ್ಣು ಬಿಡ್ತಾರ, ಕೆಟ್ಟ ದೃಷ್ಟಿ, ಅದರಿಂದ ಎನರ್ಜಿ ಹಾಳಾಗುತ್ತೆ. ಇದ್ರ ಜೊತೆಗೆ ಮನೆಯನ್ನೋರು ಥಿಂಕ್, ಆಲೋಚನೆಗಳು, ಯೋಚನೆಗಳು, ವಿಚಾರಗಳು ಎಲ್ಲ ಕೆಟ್ಟದವ, ಎಲ್ಲ ಕೆಟ್ಟದವು. ದೃಷ್ಟಿದೋಷ ಬೇರೆ, ವಿಚಾರಗಳು ಕೆಟ್ಟ, ಎಲ್ಲ ಕೂಡಿ ಮನೆಯಾಗ ನೆಗೆಟಿವಿಟಿ ತಂತು ಬೇತಿ ಅಂತೀವಿ ನಾವು. ನಿಮ್ಮ ಸುತ್ತಲೂ ನೆಗೆಟಿವಿಟಿ ಅದು, ಕುಂತರ ನೆಗೆಟಿವಿಟಿ, ನಿಂತ ನೆಗೆಟಿವಿಟಿ. ಅದಕ್ಕೆ ನಿಮ್ಮ ಬರಸದು ಏನಾಗೈತಪ್ಪ ಅಂದ್ರೆ ಒಟ್ಟು ಸುಖನ ಇಲ್ಲವ ಜೀವಕ್ಕೆ. ಮನೆಯಾಗ ಯಾರಿಗೂ ಸರಿ ಇಲ್ಲಪ್ಪ, ನನಗೆ ಕಂಡ್ರೆ ಆಕೆಗೆ ಆಗೋದಿಲ್ಲ, ಆಕಿನ ಕಂಡ್ರೆ ನನಗೂ ಆಗೋದಿಲ್ಲ, ಹಿಂಗೆ ಯಾಕಾಗತೈತಿ ರೀ ಗುರುಗಳು? ಹಿಂಗೆ ಯಾಕಾಗತ್ತೆ ರೀ ಗುರುಗಳ ಅಂತ ಬಂದು ಅಳತೀರಿ ನಮ್ಮ ಮುಂದೆ. ನಿಮಗೆಲ್ಲ ಒಳಗಿಂದ ಗೊತ್ತಿಲ್ಲ, ಇದೆಲ್ಲ ಒಳಗಿಂದ ಗೊತ್ತಿಲ್ಲ. ಅದಕ್ಕೆ ಏನು ಮಾಡ್ಬೇಕು ಹಂಗಾರ? ಹೌದು, ಎಲ್ಲ ಬಂತು, ನೆಗೆಟಿವಿಟಿ ತುಂಬೈತಿ. ಹಾಂ, ಇದು ಹೆಚ್ಚು ನೆಗೆಟಿವಿಟಿ ತುಂಬಿತ್ತಪ್ಪ ಅಂತಂದ್ರೆ ಅವ್ರ ಮನೆ ದೇವ್ ಹೋಯ್ತು ಅಂತಾರ, ಅವ್ರ ಮನೆ ದೇವ್ ಹೋಯ್ತು ಅಂತಾರ. ಹೆಚ್ಚು ನೆಗೆಟಿವಿಟಿ ತುಂಬಿದ್ರು ಈ ಅವ್ರ ಮನೆಗೆ ಹೋದ್ರೆ ಕಾಲನ್ ಇಡೋದಿಲ್ಲವ ಅಂತಾರ, ಅವ್ರ ಮನೆಗೆ ಹೋದ್ರೆ ನಾವು ಕಾಲನ್ ಇಡೋದಿಲ್ಲವ ಅಂತಾರ. ಒಂದು ಮನೆಗೆ ಹೋದ್ರೆ ಹೆಚ್ಚು ಕೂಡಬೇಕನ್ಸುತ್ತೆ, ಮತ್ತೊಂದು ಮನೆಗೆ ಹೋದ್ರೆ ಎದ್ದು ಓಡಿ ಹೋಗಬೇಕನ್ಸುತ್ತೆ ಅನಿಸೈತಿ ನಿಮ್ಗೆ ಎಂದರ. ಅದು ಇಷ್ಟೆಲ್ಲ ಆತಲ್ಲ, ಹಾಗಾದ್ರೆ ನೆಗೆಟಿವಿಟಿಯನ್ನು ಹೆಂಗೆ ಕಳ್ಕೋಬೇಕು? ಶಕ್ತಿಯನ್ನು ಪ್ರತಿ ಕ್ಷಣಕ್ಕೂ ಹೋಗ್ತಕ್ಕಂಥ ಶಕ್ತಿಯನ್ನು, ಹರಣ ಆಗ್ತಕ್ಕಂಥ ಶಕ್ತಿನ ಹೆಂಗೆ ಪಡ್ಕೋಬೇಕು? ಮತ್ತು ಪಡ್ಕೋಬೇಕನ್ನೋಕ್ಕಿಂತ ಉಳಿಸ್ಕೋಬೇಕು, ಹೋಗ್ತಕ್ಕಂಥ ಶಕ್ತಿನ ಹೆಂಗೆ ಉಳಿಸ್ಕೋಬೇಕು? ಲಕ್ಷ ಕೊಟ್ಟು ಕೇಳ್ರಿ. ಜಳಕ ಮಾಡೋ ನೀರಿಗೆ ದಿನಾಲು ಜಳಕ ಮಾಡೋ, ಹುಕ್ಕಡ ಭಾಳ ಖರ್ಚಿಲ್ಲ, ವೆಚ್ಚಿಲ್ಲ, ಮಾಡಬೇಕಷ್ಟ. ಇಡೀ ಮನೆ ಮಂದಿ ಮಾಡಲಿಕ್ಕೆ ನೀವರ ಮಾಡ್ಕೋರಿ. ಜಳಕ ಮಾಡೋ ನೀರಿಗೆ ಒಂದು ಕಲಶದ ನೀವು ಒಂದು ಜಳಕ ಮಾಡಕ್ಕತ್ತಿರ, ಬಿಸಿನೀರು ಬಿಟ್ಟರೆ ಒಂದು ತಂಗಿ ತೋರಿ, ಅದು ಬಕೆಟು ಪ್ಲಾಸ್ಟಿಕ್, ಮಗ್ಗು ಪ್ಲಾಸ್ಟಿಕ್. ಅದಕ್ಕೆ ಹೇಳ್ತೇವ ಜಗತ್ತು ಪ್ಲಾಸ್ಟಿಕ್ ಮಯಂ. ಮೊದಲು ತಾಮ್ರದ ಬಕೆಟ್ ಬರ್ತಿದ್ದು, ಹಿತ್ತಾಳೆ ಬಕೆಟ್ ಇರ್ತಿದ್ದು, ಸ್ಟೀಲ್ ಬಕೆಟ್ ಬಂದು. ಹಿತ್ತಾಳೆ ಬಕೆಟ್ ಹೋಗಲಿ, ತಾಮ್ರದ ಬಕೆಟ್ ಹೋಗಲಿ, ಸ್ಟೀಲ್ ಬಕೆಟ್ ಬಂದು ಮುಗಿತು, ಪ್ಲಾಸ್ಟಿಕ್ ಬಕೆಟ್ ಬಂದು ಹಾಳಾಗ್ತು. ಇರಲಿ, ಅದೇ ಇರಲಿ, ತಿಳ್ಕೊಡಿ. ಯಾಕಂದ್ರೆ ನಾ ಹೇಳಕ್ಕೂ ನೀವೇನು ಚೇಂಜ್ ಮಾಡೋದಿಲ್ಲ, ಮತ್ತು ನೀವು ಚೇಂಜ್ ಮಾಡೋಕೆ ಹೋದ್ರೆ ಮನೆಗೆ ಒಪ್ಪೋದಿಲ್ಲ, ಮಾಡಿಸ್ಕೊಡೋದಿಲ್ಲ. ಪ್ಲಾಸ್ಟಿಕ್ ಬಕೆಟೇ ಇರಲಿ, ಪ್ಲಾಸ್ಟಿಕ್ ಮಗ್ಗ ಇರಲಿ, ಏನು ಬಿಸಿನೀರು ಬಿಟ್ಟಿರ್ತಿರಲ್ಲ, ಒಂದು ಇದ್ರಾಗ ಬಹುಶಃ ನೀರು ತಗೊಳ್ಳಿ. ನೀರು ತಗೊಂಡು ಮಣಿದೇವ್ರ ಹೆಸರು ಹೇಳ್ರಿ. ಕೆಲವು ಶ್ಲೋಕಗಳದಾವೆ ಮಂತ್ರವನ್ನು ಹೇಳಿ ಉದ್ದೀಪನ ಮಾಡ್ತಕ್ಕಂಥ, ಮಂತ್ರವನ್ನು ಹೇಳಿ ಅದರ ಶಕ್ತಿಯನ್ನು ತುಂಬತಕ್ಕಂಥದ್ದು, ಅವು ಎಲ್ಲ ಮತ್ತು ನಿಮ್ಗೆ ಗೊತ್ತಾಗೋದಿಲ್ಲ. ನಾ ಹೇಳ್ತೀನಿ ನೇರವಾಗಿ, ಸಂಕಲ್ಪ ಮಾಡ್ಕೊರಿ. ನಾನು ಮಾಡ್ತಕ್ಕಂಥ ನೀರು ಗಂಗೆಗೆ ಸಮಾನದ್ದು. ಈ ಸ್ನಾನ ಮಾಡೋದ್ರಿಂದ ನನ್ನ ಮನಸ್ಸು ಮತ್ತು ಶರೀರ ಪವಿತ್ರ ಆಗ್ತದೆ ಭಾವಿಸ್ಕೊರಿ. ಮಗ್ಗಲು ಉಪ್ಪಿಟ್ಟಿರ್ರಿ ಹೊರಗೆ, ಹೊರಗೆ ಅಂದರೆ ಪಾಯ್ಕನ್ಯಾಗ ಬಾತ್ರೂಮಿಗೆ ಉಪ್ಪಿಡಬೇಡ್ರಿ, ಮತ್ತು ಹೊರಗಿಟ್ಟಿರಿ. ಒಂದಿಷ್ಟು ಉಪ್ಪು ತೊಗೊಂಡವ್ರಿ, ದೇವರೇ ಇದರ ಶಕ್ತಿ ಕೊಡು,
ಮುಷ್ಟ ನಮಸ್ಕಾರ ಮಾಡಿ ಉಪ್ಪು ಹಾಕ್ರಿ, ಒಂದು ಪುಡಿ ಮಾಡಿಟ್ಟಿರ್ರಿ ಕರ್ಪೂರ, ಕರ್ಪೂರ ಪುಡಿ ಹಾಕ್ರಿ, ಮುಗಿಯಿತು. ಒಂದಿಷ್ಟು ಕರ್ಪೂರ, ಒಂದಿಷ್ಟು ಉಪ್ಪು ಹಾಕ್ರಿ, ಚಮತ್ಕಾರ ಆಗ್ತದೆ. ಅದರಲ್ಲೇ ಸ್ನಾನ ಮಾಡಿರಿ, ನಿಮ್ಮ ಮೈಯಾಗಿನ ದೇವ ಎಲ್ಲ ಬಿಟ್ಟೋಕು. ಏನು ಮಾಡೋದದು, ಇದಕ್ಕೆ ಏನು ಏನು ಬೇಕಾಗಿತ್ತು ಹೇಳಿ? ಹೊಸ ಉಪ್ಪು ಒಂದು ಕರ್ಪೂರ ಹಾಕಿರಿ, ಹಿಂಗೆ ಕಂಟಿಣ್ಣೋಗುತ್ತೆ, ನಿಮಗೆ ತ್ರಾಸಾಗತ್ತೆ. ಇದನ್ನು ಇದು ಅವಶ್ಯ ಮಾಡಬೇಕು ನಿಮಗೆ. ನಿಮ್ಮ ಮನೆಯಾಗಿನ ದೇವ್ ಬಿಟ್ಟು ಹೋಕ್ಕವು. ದೇವ್ ಅಂದರೆ ನೆಗೆಟಿವಿಟಿ. 108 ಕಡೆ ಅಡ್ಡಾಡಿ ಬಂದಿರ್ತಿರಲ್ಲ, ಸ್ಮಶಾನದಾಗ ಅಡ್ಡಾಡಿರ್ತೀರಿ. ಸ್ಮಶಾನದಾಗ ಅಡ್ಡಾಡಿರ್ಲಿಕ್ಕೊಂದು ಸಹಿತ ಎಲ್ಲೋ ಒಂದು ವೇಳೆ ಸ್ಮಶಾನ ಇದ್ದದ್ದು ಇವತ್ತು ಪ್ಲಾಟ್ ಮಾಡ್ಯಾರ. ಸ್ಮಶಾನ ಇದ್ದಲ್ಲಿ ಪ್ಲಾಟ್ ಮಾಡ್ಯಾರ, ನಿಮಗೆ ಗೊತ್ತಿಲ್ಲ. 61 ದಿವಸಕ್ಕೊಂದು ಕತೆ ಅಂಥ ಜಾಗದಾಗ ಅಡ್ಡಾಡಿ ಬಂದಿರ್ತೀರಿ, ಅವೆಲ್ಲ ಅಟ್ಯಾಕ್ ಆಗಿರ್ತಾವೆ. ಇದನ್ನು ಮಾಡ ಸ್ನಾನ ಹೋಗಿತ್ತಪ್ಪ. ಊಟ ಮಾಡ್ತಿರ್ತೀರಿ, ಊಟ ಮಾಡೋ ನೀರು ಊಟ ಮಾಡೋ ಇದು ತಾಟ್ ಮಾಡೋ ಸ್ವಲ್ಪ ಕೈ ಹಿಡೀರಿ. ಶ್ಲೋಕ ಬರ್ತಾವೆ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಸಂಕಲ್ಪ ಮಾಡ್ಕೊಳ್ಳಿ, ಇಲ್ಲ ಸಹನಾಭವತು ಸಹನೋ ಗುಣಕ್ತು ಹೇಳ್ಕೊಳ್ಳಿ, ಇಲ್ಲ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತಂ ಪಚಾಮ್ಯನ್ನಂ ಚತುರ್ವಿಧಂ. ಕೃಷ್ಣ ಪರಮಾತ್ಮ ಹೇಳ್ತಾನ, ಏನು ನೀ ಏನು ಊಟ ಮಾಡ್ತಾ ಇದ್ದಿ? ಆ ಊಟದೊಳನ ಆದೀನಿ ಅಷ್ಟೇ ಅಲ್ಲ, ನೀ ಏನು ಮುಂತಿ ಉಣಿಸೋನು ನಾನು, ಒಳಗೆ ಹೋದ್ಮೇಲೆ ಅದನ್ನು ಪಚನ ಮಾಡೋನು ನಾನು, ಅದನ್ನು ಪಚನ ಮಾಡೋನು ನಾನು. ಬರೀ ಪಚನ ಮಾಡಿದೆ ಅಷ್ಟೇ ಅಲ್ಲ, ಮುಂದೆ ಹೊರಗೆ ಹೊಲಸು ಬರ್ತಲ್ಲ ಮಲ ಆಗಿ ಅದನ್ನು ಹೊರಗೆ ಹಾಕೋನು ನಾನು ಅಂತಾನೆ ಪರಮಾತ್ಮ. ನಿಮ್ಮದೇನೀ ಇಲ್ಲ, ಏನೀ ಇಲ್ಲ, ಏನೈತೆ ಹೇಳಿರ್ಬೇಕಾರೆ? ಊಟ ಮಾಡೋದಷ್ಟೇ ನಿಮ್ಮ ಕಡೆ ಐತೆ ಅಂತೀರಿ, ಊಟ ಸಹಿತ ಹೋಲಿಕರೆ ಏನು ಮಾಡೋರೇನು? ಊಟ ಮಾಡಿದ್ದು ಕರಗಲಿಕ್ಕಾದ್ರೆ ಮಾಡೋರೇನು? ಊಟ ಮಾಡಿದ ಒಳಗೆ ಕೂತ್ರೆ ಮಾಡೋರೇನು? ಬರವಲ್ದು ಸಂಡಾಸ್ ಮಾಡೋರೇನು? ಅದಕ್ಕೆ ಎಲ್ಲ ಪರಮಾತ್ಮ ಮಾಡ್ತಾನೆ. ಅಹಂ ವೈಶ್ವಾನರು ಭೂತ್ವ ಪ್ರಾಣಿನಾಂ ದೇಹಂ ಆಶ್ರಿತ ಪ್ರಾಣಾಪಾನ ಸಮಾಯುಕ್ತಂ ಪಚಾನ್ಮೆನ್ನಂ ಚತುರ್ವಿಧಂ. ಇದು ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ಒಂದು ಶ್ಲೋಕ. ಅದನ್ನು ಅನ್ರಿ, ಏನು ಗೊತ್ತಾಗಲಿಲ್ಲ. ಅನ್ನಂ ಪರಬ್ರಹ್ಮ, ಅನ್ನಂ ಪರಬ್ರಹ್ಮ, ಅನ್ನಂ ಜೀವ, ಅನ್ನಂ ಪ್ರಾಣ, ಅನ್ನಂ ಜೀವ, ಅನ್ನಂ ಪ್ರಾಣ, ಅನ್ನಂ ಪರಬ್ರಹ್ಮ. ಹೇಳಿ ಊಟ ಮಾಡಿ, ನಮಸ್ಕಾರ ಮಾಡಿ, ದೇವರು ಕೊಟ್ಟಂಥ ಪ್ರಸಾದ ಅಂತ ಊಟ ಮಾಡಿರಿ. ನಾ ಹೇಳ್ತೀನಿ, ಇನ್ನು ಮಾತ್ರ ಶಾಸ್ತ್ರ ಭಾಳದು. ಬೆಳ್ಳಿ ತಾಟ್ನೆ ಊಟ ಮಾಡ್ಬೇಕಂತ ಶಾಸ್ತ್ರ ಐತಿ, ಪಂಚಲೋಹದ ಪಾತ್ರೆ ಊಟ ಮಾಡ್ಬೇಕಂತ ಶಾಸ್ತ್ರ ಐತಿ. ಅಲ್ಲ ಒಂದಿನ ಹೋದು ಎಲ್ಲ ಕಂಚಿನ ಪಾತ್ರೆ ಊಟ ಮಾಡ್ತಿದ್ರು. ಈಗಿದ್ರು ಈಗಲೂ ಕೂಡ ಸ್ವಾಮಿಗಳು ಬೆಳ್ಳಿ ಪಾತ್ರೆ ಊಟ ಮಾಡ್ತಾರೆ. ಯಾತಕ್ಕಪ್ಪ ಅಂದ್ರೆ ಜಗತ್ತು ಯಾರೂ ಬಿಡೋದಿಲ್ಲ, ಸ್ವಾಮಿಗಳ ಮ್ಯಾಲೂ ಮಾಟ ಮಾಡಿಸ್ತಾರೆ. ಇನ್ನಿಮ್ಮೆ ಬಿಡ್ರಿ, ಸ್ವಾಮಿಗಳ ಮ್ಯಾಲೂ ಮಾಟ ಮಾಡಿಸ್ತಾರೆ. ಅದಕ್ಕೆ ಸ್ವಾಮಿಗಳು ಬೆಳ್ಳಿ ತಟ್ಟೆಯೊಳಗೆ ಯಾಕೆ ಊಟ ಮಾಡ್ತಿದ್ರಪ್ಪ ಅಂದ್ರೆ ಪಾಯ್ಸನಸ್ ಥಿಂಗ್ ಬಂತಪ್ಪ ಅಂದ್ರೆ ಕರ್ರಾಗಿತ್ತದು. ತಟ್ಟೆ ಸಿಲ್ವರ್ ತಾಟು ಕರ್ರಗಾಗಿಬಿಡ್ತಿತ್ತು, ಗೊತ್ತಾಕಿತ್ತು ಇದರ ವಿಷ ಹಾಕ್ಬಿಡುತ್ತೆ. ಅದಕ್ಕೆ ಈಗೇನಿಲ್ಲ, ಸ್ಟೀಲ್ ತಾಟ್ನಾಗ ಪ್ಲಾಸ್ಟಿಕ್ ತಾಟ್ನಾಗ ಮತ್ತವು ಬಫೆ ಸಿಸ್ಟಮ್ ತಾಟಿ ಏನು ಗೊತ್ತಾಗ ಸುಡ್ಗಾಡ ವಿಷ ಹಾಕಿ ನೀವು ಸಾಯಿಸ್ಲಿ ಏನು ಗೊತ್ತಾಗುತ್ತಲ್ಲ, ಅದಕ್ಕೆ ತಿಂತೀರಿ ಸಾಯ್ತೀವಿ ಅಷ್ಟು. ನಿಮ್ಗೆ ಹೇಳ್ತೀರಿ ಫುಡ್ ಪಾಯ್ಸನಿಂಗ್ ದಿ ವರ್ಸ್ಟ್. ಒಮ್ಮಿನವಲ್ಲಿ ಸಂದಾಸ ಆಗ್ತದ, ಒಮ್ಮಿನವಲ್ಲಿ ಇದಾಗ ಜಿಕ್ಕಿ ಹೇಳ್ತದ ಫುಡ್ ಪಾಯ್ಸನಿಂಗ್ ಪಾಯ್ಸನಿಂಗ್ ಆಯ್ತು ಅಂತಾರೆ, ಫುಡ್ ಪಾಯ್ಸನಿಂಗ್ ಆಗೈತೆ ಅಂತಾರೆ, ಗೊತ್ತಾಗೋದಿಲ್ಲ. ಇದು ಮಾಡರ್ನ್ ಥಿಂಗ್, ಹಿಂದಕ್ಕೆ ಮಾಟಗೇಟೆ ಮಾಡ್ತಿದ್ರು ಬದ್ದು ಹಾಕೋದು ಅಂತಾರೆ. ಅದಕ್ಕೆ ಕೆಲವೊಮ್ಮೆ ಬದ್ದು ಹಾಕೋದು ಆ್ಯಕ್ಚುಲಿ ಮಾಡ್ತಿದ್ರು, ಆದರೆ ಯಾರಿಗೂ ಹಾಕೋದು ಬೇಡ. ಒಂದೊಂದು ಧಾನ್ಯಗಳು ಕೆಲವೊಂದು ಬಂದು ಸೇರ್ಕೊಂಡ್ಬಿಟ್ಟಿರ್ತಾವೆ ನೀವು ಬಳಸ್ತಕ್ಕಂಥದ್ದು, ಸ್ವಚ್ಛ ಮಾಡೋದಿಲ್ಲ ಈಗ, ಅವು ಶಿಕಾರಿ ಇರ್ತಾವೆ. ನೀವು ಬೇಕಾದ್ರೆ ಯಾವುದರ ಪಲ್ಲೆ ಕಾಳು ತಿನ್ನು ಮುಂದೆ ಒಂಥರ ಏನು ಇದ್ದಕ್ಕಿದ್ದಂತೆ ವಿಷ ಬಂದಂಗೆ ಆಗುತ್ತೆ ನೋಡ್ತೀರಿ. ಒಂದು ಕಾಳು ವಿಷ ಬಂದಂಗೆ ಆಗುತ್ತೆ ಗ್ಯಾರಂಟಿ. ಆ ಕಾಳು
ಪಾಯ್ಸನಿಂಗ್ ಮಾಡ್ತಾವೆ ಬಾಡಿಯನ್ನು. ಇಷ್ಟೆಲ್ಲ ಹೇಳೋ ಉದ್ದೇಶ ಏನಪ್ಪ ಅಂದ್ರೆ ತಟ್ಟೆ ಹಿಡ್ಕೊಂಡು ಅದು ಇದು ಪ್ರಸಾದ ಅಂತ ತಿಳ್ಕೊಂಡ್ರಪ್ಪ ಅಂದ್ರೆ ಫುಡ್ ಪಾಯ್ಸನಿಂಗ್ ಆಗೋದಿಲ್ಲ. ದೇವರ ಇದು ನಿಂದು, ನೀ ಕೊಟ್ಟ ಪ್ರಸಾದ ಅನ್ರಿ ಮುಗಿಯಿತು, ಅವ ಜವಾಬ್ದಾರಿ ತಗೊಂತಾನ. ಗೊತ್ತಾತ ಮಾ, ಎಷ್ಟು ಹೇಳ್ಬೇಕು, ಸಾಕ್ಬಿಡಿನ ಸಾಕೇನು, ಏನು ಮಾಡ್ಬೇಕು ಹಂಗಾರೆ, ಏನು ಮಾಡಬೇಕಪ್ಪ ಅಂತಂದ್ರೆ ನಿಮ್ಮ ಒಳಗಿನ ಶಕ್ತಿಯನ್ನು, ಒಳಗಿನ ನೆಗೆಟಿವ್ ಎನರ್ಜಿಯನ್ನು ಹೊರಗೆ ಹೆಂಗೆ ಹಾಕೋಬೇಕು ಅನ್ನೋದನ್ನು ಉಪ್ಪಿನ ಸ್ನಾನದ ಮೂಲಕ ಮಾಡಬೇಕಂತ ಹೇಳಿದೆ. ಇನ್ನು ಸಹಜವಾಗಿ ತಾನಿಗೆ ತಾನೇ ಆಗಬೇಕು ಅಂತಂದ್ರೆ ಒಂದು ಮೆಡಿಟೇಷನ್ ಮಾಡಬೇಕು. ಧ್ಯಾನ, ಮೆಡಿಟೇಷನ್ ಅಂದರೆ ಧ್ಯಾನ. ಏನಪ್ಪ, ಅತ್ಯಂತ ಸರಳಾತಿ ಸರಳ ಮೆಡಿಟೇಷನ್ ಅದು. ನಾ ಹೇಳಿದೆ ಜಗತ್ತಿನಾಗ ಯೋಗ ಕಲಿಸೋಕೆ ಭಾಳ ಬಂದಿದ್ದಾರೆ. ಯೋಗದ ಒಂದು ಭಾಗವಾದಂಥ ಭಸ್ತ್ರಿಕಾ ಅನ್ನೋ ಪ್ರಾಣಾಯಾಮ ಮೂಲವಾಗಿಟ್ಟುಕೊಂಡು ರವಿಶಂಕರ್ ಗುರುಜಿ ಸೋಹಂ ಕ್ರಿಯಾ ಅಂತ ಹೇಳ್ಬಿಟ್ರು. ದಾಸ್ 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 ಇದನ್ನು ಮಾಡಿ ಫೇಮಸ್ ಆಗಿಬಿಟ್ರು, ವರ್ಲ್ಡ್ ಫೇಮಸ್ ಆಗಿಬಿಟ್ರು. ಒಂದೇ ಒಂದು ಪ್ರಾಣಾಯಾಮ. ರಾಮದೇವ್ ಬಾಬಾ ಬರ ಪಟ 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 ಹೊಡ್ಕೊಂಡು ಇದನ್ನು ಮಾಡಿ ಭಾತಿ ಮಾಡಿ ಫೇಮಸ್ ಆಗಿಬಿಟ್ಟ. ಬ್ರಹ್ಮಕುಮಾರಿ ಅವ್ರು ತ್ರಾಟಕ ಅಂತಂದು ಬರ್ತದೆ, ತ್ರಾಟಕ ನೋಡಿದ್ರಪ್ಪ, ಕಣ್ಣು ಮುಚ್ಕೊಂಡು ತ್ರಾಟಕ, ಕಣ್ಣು ಬಿಟ್ಟು ಒಂದು ತ್ರಾಟಕ, ಕಣ್ಣು ಕುತ್ಕೊಂಡು ಬಾಬಾ ಅವ್ರದ್ದು ಇದನ್ನು ನೋಡ್ರಪ್ಪ ಅಂತಂದು ಜಗತ್ತು ದಂಗಾಗ್ಬಿಡುತ್ತು. ಎಷ್ಟು ಮಂದಿ ಕೋಟಿ ಕೋಟಿ ಗಟ್ಟಲೆ ಮತ್ತೆ ಆಟ ಮಾಡ್ತಾರೆ, ಪೂರ ಯೋಗ ಇಲ್ಲವೇ ಇಲ್ಲ. ಅವರು ಫೇಮಸ್ ಆಗಿಬಿಟ್ರು. ಒಂದಿಷ್ಟು ಪ್ರಾಣಾಯಾಮ ಕಲಿಸಿ ಮತ್ತೊಬ್ಬರು ಫೇಮಸ್ ಆಗ್ತಾರೆ. ಯೋಗದ ಒಂದೊಂದು ಅಂಶವನ್ನು ಹೈಲೈಟ್ ಮಾಡಿಕೊಂಡು ಜಗತ್ತಿನ ತುಂಬ ಫೇಮಸ್ ಆದವರು ಭಾಳ ಮಂದಿ ಅದಾರೆ. ಟೋಟಲಿ ಯೋಗ ಕಲಿಸ್ತಕ್ಕಂಥ ಗುರುಗಳು ಯಾರೂ ಇಲ್ಲ. ಇದ್ರಾಗ ಇವೊಬ್ಬ ಅದಾನ, ಇದ್ರಾಗ ಇವೊಬ್ಬ ಅದಾನ, ಆದರೆ ಯಾರೂ ಇವನ ಬಗ್ಗೆ ಲಕ್ಷ ಇಲ್ಲ. ಯಾಕಂದರೆ ಪೂರ ಕಲಿಸ್ತಾರಲ್ಲ, ನಾ ಪೂರ ಕಲಿಸ್ತೀನಿ ಯೋಗ, ನಿಮ್ಗೆ ಅರ್ಧಂಬರ್ಧ ಕಲಿಸೋರು ಬೇಕು ನಿಮಗೆ. ನಿಮ್ಗೆ ಅರ್ಧಂಬರ್ಧ ಕಲಿಸಿ ಅಂಥವ್ರು ಬೇಕು ನಿಮಗೆ, ಡಾಮ್ ಡಾಮ್ ಡಂಗರೆ ಹೊಡೆಯವ್ರು ಬೇಕು ನಿಮಗೆ. 62 ವರ್ಷ ಬೇಕಿನ ಇದ್ರಾಗ ಯೋಗ ಫೀಲ್ಡ್ ಒಳಗೆ 62 ವರ್ಷ. ಆದರೂ ನನಗೂ ನಾ ಏನು ದೊಡ್ಡ ಯೋಗ ಜ್ಞಾನಿ ಅಂತ ನಾ ಹೇಳ್ಕೊಳ್ಳೋದಿಲ್ಲ, ಆದರೆ ಹುಡುಕಿದವ್ರಿಗಿಂತ ಹೆಚ್ಚು ಕಲ್ತೀನಿ. ಅಷ್ಟು ಮಾತ್ರ ಅಹಂಕಾರ ಅಲ್ಲ, ಸ್ವಲ್ಪ ಎದೆ ತಟ್ಟಿ ಹೇಳ್ಕೊತೀನಿ ನಾನು. ಉಳಿದವ್ರು ಏನು ನಾನಾ ಯೋಗ ತಜ್ಞರದಾರ ಇವತ್ತು, ಅವ್ರಿಗಿಂತ ಪರಮಾತ್ಮನ ಕೃಪೆಯಿಂದ ಅವ್ರಿಗಿಂತ ಹೆಚ್ಚು ನಾಲೆಜ್ ಇಲ್ಲದ. ಬಟ್ ಅದನ್ನು ಹೆಂಗೆ ಎಕ್ಸ್ಪೋಸ್ ಮಾಡಬೇಕು, ಹೆಂಗೆ ಮಾರ್ಕೆಟಿಂಗ್ ಮಾಡಬೇಕು ನನಗೆ ಗೊತ್ತಿಲ್ಲ. ನಾ 1600 ವಿಡಿಯೋ ಮಾಡೀನಿ, 1600 ವಿಡಿಯೋ ಮಾಡೀನಿ, ನನಗೆ 200-300 ವ್ಯೂಸ್ ಬರ್ತಾವೆ. ಸುಮ್ಮನೆ ಒಂದು ಬಟ್ಟಲೆ ತೋರಿಸೋರಿಗೆ ಲಕ್ಷಗಟ್ಟಲೆ ವ್ಯೂಸ್ ಬರ್ತಾವೆ. ನಾ ಬುದ್ಧಿವಾದ ಹೇಳ್ತೀನಲ್ಲ, ಚೆಂದಾಗಿರಿ ಅಂತ ಹೇಳ್ತೀನಲ್ಲ, ನನಗೆ ಬರೀ 200 ವ್ಯೂ, 200 ಮಂದಿ ನೋಡ್ತಾರೆ ನನ್ನ. ಹಿಂಗೆ ಹೊಂಟು ಸರಿ ತೆಗೆದು ಹಿಂಗೆ ಹಾಕಿ ಅಗ್ನಿ ತೋರಿಸ್ಬಿಟ್ರೆ ಮುಗೀತಪ್ಪ, ದಂಗಾಗಿಬಿಟ್ರು. 43 ಲಕ್ಷ ನೋಡಿರ್ಬೇಕಾರ ಬರೀ ಮಳಿ ತೋರಿಸೋದ್ದ ಬೇಡ್ತಾವೆ ಹೆಣ್ಮಕ್ಳು. 44 ಲಕ್ಷ ಮಂದಿ ನೋಡ್ತಾವೆ ಅವನವ್ನು, ಅವ್ರ ಮಂದಿ ಅವ್ರ ಮನೆಯಾಗ ಏನು ಮಳಿ ಇದ್ದವ್ರು ಇಲ್ಲ ಇಲ್ಲ ಅನ್ನೋ ತಾಯಿ ಮಾಡ್ತಾರೆ ಮಕ್ಕಳು. ಏನು ದುನಿಯಾ ಅದು, 43 ಲಕ್ಷ ನೋಡ್ತಾರಪ್ಪ, 43 ಲಕ್ಷ ಎತ್ಲಾಂಡಿಗಳು. ನೀವು ತಪ್ಪು ಮಾಡ್ತಾ ಇದ್ದೀರಿ, ನೀವು ನೋಡ್ತಿರೋದು ಗೊತ್ತಲ್ಲ ಇನ್ನಷ್ಟು ಮೂರು ತೋರಿಸ್ತಾರೆ ಅವರು, ನೀವು ನೋಡ್ತಿರೋದು ಗೊತ್ತಾಗುತ್ತಲ್ಲ ಇನ್ನಷ್ಟು ತೋರಿಸ್ತಾರೆ ಅವರು. ಜಗತ್ತು ಬರೀ ನಂಗಾನ ಆಚೆ ನಡೆದತ್ತೆ. ಹೆಚ್ಚು ಯಾರು ಬಿಸ್ತಾರೆ ಹೆಚ್ಚು ಮಂದಿ ನೋಡ್ತಾರೆ, ಹೆಚ್ಚು ಯಾರು ಬಿಸ್ತಾರೆ ಹೆಚ್ಚು ಮಂದಿ ನೋಡ್ತಾರೆ. ಏಕಾಂತದೊಳಗೆ ಆಗ ಕ್ರೀಡೆಯನ್ನು ಬಚ್ಚಿ ತೋರಿಸಿ ಬಿಚ್ಚಿ ತೋರಿಸ್ತಾರೆ, ಮತ್ತಿಟ್ಟು ಜನ ನೋಡ್ತಾರೆ. ಏನು ಹಾನಿ ಬರ ಇದು, ದೇವರ ರಕ್ಷಿಸ್ಬೇಕು ಇವರನ್ನ. ಆ ಜಗತ್ತು ಅಂಥವ್ರಿಗೆ ಮನೆ ಆಗ್ತದೆ, ನಮ್ಮಂಥವ್ರಿಗೆ 100 ಹ್ಯೂ. ನನಗೇನು ವಿಷಾದ ಇಲ್ಲ, ನೀವು ನೋಡಿದ್ರೆ ಏನು ಬಿಟ್ರೇನು, ಅದು ರೊಕ್ಕ ಗಳಿಸೋ ದಂಧೆ ಆಗೈತಿ. ಈಗ ಒಂದು 40 ಲಕ್ಷ ವ್ಯೂ ನೋಡಿದ್ರಪ್ಪ ಅಂತಂದ್ರೆ ಇವ್ರಿಗೆ 50,000 ಬರ್ತಾವೆ. ಕುಂತು ಕುಂತಲ್ಲ ರೀ, ಎದಿ ತೋರಿಸಿ 50,000 ಬರ್ತದೆ ಬಿಡ್ತಾರೆ ಯಾರು ರೀ, ಎಲ್ಲರೂ ಅದ್ಕೊಂಡು ನಿಂತಾರೆ. ಈಗ ಎಲ್ಲ ಪರಿಶ್ರಮ ರಹಿತ ಹಣ ಬರಬೇಕು ಎಲ್ಲರಿಗೂ. ವಾಟ್ಸ್ಯಾಪ್ ದೊಡ್ಡ ಬಿಸ್ನೆಸ್ ಆಗಿದೆ.
ಎಷ್ಟು ಮಂದಿ ಅವ್ರಾಗ ಗಳಿಸ್ತಾರ, ಇದ್ದಕ್ಕಿದ್ದಂತೆ ಲಕ್ಷಾಧೀಶರಾಗ್ಯಾರ, ಇದ್ದಕ್ಕಿದ್ದಂತೆ ಮನೆ ಕಟ್ಟ್ಯಾರ, ಕುಬೇರರಾಗ್ಯಾರ. ಯಾವ್ದ್ರಾಗ? ವಾಟ್ಸಪ್ನಾಗ ಮಾತಾಡಿ. ಒಂದು ಪುಸ್ತಕ ಹಿಂದೆ ಕುತ್ಕೊಂಡು ಓದ್ತಾರ, ಮಹಾಭಾರತದ ಯುದ್ಧದಲ್ಲಿ ದುಶ್ಯಾಸನ ಇವರು ಎಲ್ಲ ಹಿಂಗೆ ಓದ್ಕೊಂತಕ್ಕಾರ, ಮುಂದೊಂದು ಟಕ್ 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 ನಮ್ಮ ಪಿಕ್ಚರ್ ತೋರಿಸ್ತಾರ, ಮತ್ತು ಫ್ಯೂಸ್ ಬಂದುವ. ಅವಾಗ ಇಲ್ಲಿ ಜ್ಞಾನ ಇರೋದಿಲ್ಲ, ಮಹಾಭಾರತ ಬಗ್ಗೆ ಜ್ಞಾನ ಇಲ್ಲ, ರಾಮಾಯಣ ಬಗ್ಗೆ ಧ್ಯಾನ ಇಲ್ಲ, ಸುಮ್ಮನೆ ಓದ್ತಾ ಕುತ್ಕೊಂಡು ಬರ್ಕೊಂಡಿದ್ದು ಓದ್ತಾ ಮತ್ತು ಕಂಠ ಚಂದ ಇರಬೇಕು ಅವ್ರದ್ದು. ಚಂದ ಕಂಠ ಇತ್ತಪ್ಪ ಅವ್ರು ಫ್ಯೂಸ್ ಜಾಸ್ತಿ ಹಾಕೊಂತ ಹೋಗ್ತಾವ, ರಕ್ ಬರ್ತಾವೆ, ಮತ್ತಿಟ್ಟು ಹೇಳ್ತಾರೆ. ಗೊತ್ತಿರಲಿ ಬಿಡಲಿ, ಅದರಿಂದ ಅದರಿಂದ ಇವತ್ತು ಲಕ್ಷಗಟ್ಟಲೆ ಯೂಟ್ಯೂಬರ್ಸ್ ಕ್ರಿಯೇಟ್ ಆಗ್ಯಾರ. ಇವತ್ತು ದಂಧೆ ಆಗ್ಯದ, ಇದೊಂದು ದಂಧೆ ಆಗ್ಯದ, ಹೌದಾ? ಇದನ್ನು ಯಾರು, ಯಾರು ತಪ್ಪು, ಯಾರು ಸರಿ, ಯಾರು ಚಲೋ, ಯಾರು ಕೆಟ್ಟ, ಏನು ಡಿಸಿಷನ್ ಮಾಡ್ತೀರಿ? ಏನು ಡಿಸಿಷನ್ ಮಾಡೋರು ನೀವು? ಎಲ್ಲ ಕಡೆ ತಪ್ಪದ, ಎಲ್ಲ ಕಡೆ ಕೆಟ್ಟ ಅದ ಅಂದಾಗ ಒಂದ ಮಾತು ಹೇಳಬೇಕಂದ್ರೆ, ಒಂದು ಸಾವಿರ ಮೂರ್ಖರ ನಡುವೆ ಒಬ್ಬ ಶಾಣೆ ಇದ್ರೆ ಮೂರ್ಖರು ಯಾರು ಹಾಕಾರೆ, ಶಾಣೆ ಯಾರು ಹಾಕಾರೆ ಹೇಳ್ರಿ? ಸಾವಿರ ಮೂರ್ಖರ ನಡುವೆ ಒಬ್ಬ ಶಾಣೆ ಇದ್ರಪ್ಪ ಅಂತಂದ್ರೆ ಅವ್ರ ಸಂಖ್ಯೆ ಜಾಸ್ತಿ ಐತಲ್ಲ, ಸಾವಿರ ಮಂದಿ ಇದಾರಲ್ಲ, ಅದಕ್ಕೆ ಇವನ ಮೂರ್ಖ ಹಾಕೋಣ. ಅದಕ್ಕೆ ಜಗತ್ತಿನ ಕಣ್ಣಿಗೆ ನಾನು ಮೂರ್ಖ ಬುದ್ಧಿ ಹೇಳೋ, ನಾ ಬುದ್ಧಿ ಹೇಳ್ತೀನಲ್ಲ, ಬುದ್ಧಿ ಹೇಳ್ತೀನಿ, ಅದಕ್ಕೆ ನಾನು ಮೂರ್ಖ. ಅವ್ರು ನಿಮ್ಮ ತಲೆಗೆ ಲದ್ದಿ ತುಂಬ್ತಾರ, ಶಗಣಿ ಅದವ್ರು ನಿಮ್ಮ ತಲೆ ಶಗಣಿ ಹಾಕ್ತಾರೆ, ಶಗಣಿ ಲದ್ದಿ ಹಾಕ್ತಾರೆ, ಲದ್ದಿ ಅದು ಶಾಣೆ ಅವರು. ನಾ ತಲೆ ಹೊಡ್ಕೊಂಡು ನೀವು ಶಾಣೆಯಾರಾಗ ನಾ ಹೊಂಟಿರಲ್ಲ, ನಾ ಮೂರ್ಖ ಹಾಕ್ತೀನಿ, ಗೊತ್ತಾಯ್ತಲ್ಲ. ಇರಲಿ, ಓ ದೇವರ, ಒಂದು 15 ನಿಮಿಷ ಇವತ್ತು ಮಾಡಿಸ್ತೀನಿ, ಅದನ್ನು ನಾಳೆ ಮಾಡಿಸ್ತೀನಿ ಅಂತ. ಏನು ಮಾಡಬೇಕು ಬೇಗ ತಿಳ್ಕೊರಿ.